ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಫಲಿತಾಂಶ ಮತ್ತು ಫಲಿತಾಂಶವನ್ನು ನೋಡುವ ವೆಬ್ಸೈಟ್ ಬಗ್ಗೆ ಒಂದು ಮಹತ್ವದ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಈ ಮಾಹಿತಿಯನ್ನು ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವೇನು ಹೊಸಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಕಂಟೆಂಟ್ಸಾಗಿ ಎಜುಕೇಷನ್ ಅಪ್ಡೇಟ್ಸ್, ಪಿ ಯು ಸಿ ಅಪ್ಡೇಟ್ಸ್ ಕೂಡ ಬರ್ತಾ ಹೋಗ್ತದೆ. ನಂತರ ನೋಡೋದಾದರೆ ಇಲ್ಲಿ ಜುಲೈ 4ನೇ ವಾರದಲ್ಲಿ ಸೆಕೆಂಡ್ ಪಿ ಯು ಸಿ ಫಲಿತಾಂಶ ಬಂದುಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ರೆಡಿ ಪಿ ಯು ಬೋರ್ಡ್ ಡೈರೆಕ್ಟರ್ ಅವರು ತಿಳಿಸಿರೋ ಪ್ರಕಾರ ಜುಲೈ 4th ವೀಕಲ್ಲಿ ರಿಸಲ್ಟ್ ಬರುತ್ತೆ. ಜುಲೈ 24 28 ಆ ಟೈಮಲ್ಲಿ ನಿಮಗೆ 24 ಅಥವಾ 28ರಂದು ರಿಸಲ್ಟ್ ಬಂದುಬಿಟ್ಟು 100% ಬರುತ್ತೆ ಅಂತೇಳಿ ಪಿ ಯು ಬೋರ್ಡ್ ಅವರು ಡೈರೆಕ್ಟರು ತಿಳಿಸಿದ್ದಾರೆ. ಈಗ ಅವರೇ ಒಂದು ಅಧಿಕೃತವಾಗಿ ಅವರೇ ಒಂದು ಡೇಟನ್ನು ಕೂಡ ಮೆನ್ಷನ್ ಮಾಡ್ತಾರೆ. ದಯವಿಟ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ. ಈಗ ಏನು ಹೇಳಿದ್ದಾರೆ ಅಂದರೆ ದ್ವಿತೀಯ ಪಿ ಯು ಸಿ ಫಲಿತಾಂಶ ನಿಮಗೆ ಗೊತ್ತಿರೋ ಹಾಗೆ ತಿಂಗಳ 4ನೇ ವಾರ, ಜೂನ್ ತಿಂಗಳ 4ನೇ ವಾರ ಪ್ರಕಟಗೊಳ್ಳಲಾಗ್ತದೆ. ಈ ತಿಂಗಳ 4ನೇ ವಾರ ಪಿ ಯು ಸಿ ಫಲಿತಾಂಶ ಬಂದುಬಿಟ್ಟು ಪ್ರಕಟ ಆಗ್ತದೆ. ನಂತರ ಮೌಲ್ಯಮಾಪನ ಬಗ್ಗೆ ಮಾತಾಡೋದಾದರೆ ಆಲ್ರೆಡಿ ಮೌಲ್ಯಮಾಪನ ಕೂಡ ಕಂಪ್ಲೀಟ್ ಆಗಿದೆ, ಬಹುತೇಕ ಮುಕ್ತಾಯವಾಗಿದೆ. ಫಲಿತಾಂಶ ಕೂಡ ಕೊಡಲು ಕೂಡ ಪಿ ಯು ಬೋರ್ಡ್ ಅವರು ತಯಾರಿ ಕೂಡ ಮಾಡ್ಕೋತಿದ್ದಾರೆ. ನಿಮ್ಮದು ಈ ವ್ಯಾಲ್ಯೂಯೇಷನ್ ಕೂಡ ಮುಗಿದಿದೆ. ಪಿ ಯು ಬೋರ್ಡ್ ಅವರು ನಿಮ್ಮ ರಿಸಲ್ಟನ್ನು ಘೋಷಣೆ ಮಾಡಲು ಅವರು ಕೂಡ ತಯಾರಿಯನ್ನು ಕೂಡ ಮಾಡ್ಕೋತಿದ್ದಾರೆ ಅಂತೇಳಿ ಅಧಿಕೃತವಾಗಿ ಮಾಹಿತಿ ಕೂಡ ಇಲ್ಲಿ ನಿಮಗೆ ಬರ್ತಾ ಇದೆ. ನಂತರ ದ್ವಿತೀಯ ಪಿ ಯು ಸಿ 2021-22 ಸಾಲಿನ ಫಲಿತಾಂಶವನ್ನು ಜೂನ್ 4ನೇ ವಾರದಲ್ಲಿ ಪ್ರಕಟಿಸಲಿದೆ. ನಿಮಗೆ ಗೊತ್ತಿರೋ ಜೂನ್ 4ನೇ ವಾರ ಅಫಿಷಿಯಲ್ ಆಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಒಂದು ಪರ್ಟಿಕ್ಯುಲರ್ ಡೇಟನ್ನು ಕೂಡ ಡಿಪಾರ್ಟ್ಮೆಂಟ್ ಅವರು ತಿಳಿಸ್ತಾರೆ, ಆಗ ನಿಮಗೆ ಮಾಹಿತಿ ಕೂಡ ಗೊತ್ತಾಗುತ್ತೆ ಯಾವ ದಿನಾಂಕದಂದು ರಿಸಲ್ಟ್ ಕೂಡ ಬರ್ತದೆ ಅಂತ. ನಂತರ ನೀವು ರಿಸಲ್ಟನ್ನು ಯಾವ್ಯಾವ ವೆಬ್ಸೈಟಲ್ಲಿ ನೋಡಬೇಕಂದ್ರೆ www.krresult.nic.in ಈ ವೆಬ್ಸೈಟಲ್ಲಿ, ಇದು ಅಫಿಷಿಯಲ್ ವೆಬ್ಸೈಟ್, ಇಲ್ಲಿ ನೀವು ರಿಸಲ್ಟ್ ನೋಡ್ಬೋದು. www.krresult.nic.in ಈ ವೆಬ್ಸೈಟಲ್ಲಿ ನೀವು ರಿಸಲ್ಟನ್ನು ಕೂಡ ನೋಡಬೋದಾಗುತ್ತದೆ. ಇದು ಇವತ್ತಿನ ವಿಡಿಯೋ. ವಿಡಿಯೋ ಖಂಡಿತ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.